ಕನ್ನಡಿಯ ನೋಡುವ ಅಣ್ಣಗಳಿರ ಜಂಗಮವ ನೋಡಿರೆ ಜಂಗಮದೊಳಗೆ ಲಿಂಗಯ್ಯ ಸನ್ನಿಹಿತವಾಗಿಪ್ಪ ಸ್ಥಾವರ ಜಂಗಮ ಒಂದೇ ಎಂದುದು ಕೂಡಲ ಸಂಗನ ವಚನ ಕನ್ನಡಿಯ ನೋಡುವ ಅಣ್ಣಗಳಿರ ಜಂಗಮವ ನೋಡಿರೆ ಜಂಗಮದೊಳಗೆ ಲಿಂಗಯ್ಯ ಸನ್ನಿಹಿತವಾಗಿಪ್ಪ ಸ್ಥಾವರ ಜಂಗಮ ಒಂದೇ ಎಂದುದು ಕೂಡಲ ಸಂಗನ ವಚನ ಲಿಂಗವಂತ ಶರಣರೆಲ್ಲರೂ ಲಿಂಗದೊಳಗೆ ಅವಿನಾಭಾವ ಸಂಬಂಧವನ್ನ ಹೊಂದಿರುತ್ತಾರೆ ಲಿಂಗಾಂಗ ಸಾಮರಸ್ಯದಲ್ಲಿ ತಮ್ಮ ಸ್ವಸ್ವರೂಪ ಜ್ಞಾನವನ್ನು ಪಡೆದುಕೊಳ್ಳುವುದು ಸಹಜವಾಗಿರುತ್ತದೆ ತಾನೇ ಲಿಂಗ ಲಿಂಗವೇ ತಾನೆಂಬ ಅಭಿನ್ನ ಜ್ಞಾನದಲ್ಲಿರುವುದು ಸಹಜವಾಗಿರುತ್ತದೆ ಈ ರೀತಿ ಇದ್ದ ಅನುಭಾವಿಗಳ ಅಂತರ್ಯದಲ್ಲಿ ನಾನು ಲಿಂಗಾಯತ ನಾನೇ ಲಿಂಗರೂಪಿ ಎಂಬ ಭಾವವು ಬಂದಿರುವಾಗ ಅವರ ಅರಿವಿಗೆ ಬಾರದೆ ಅವರೊಳಗೆ ಅಗೋಚರವಾಗಿ ಒಂದು ರೀತಿಯ ಅಹಂಭಾವವನ್ನು ಉಂಟು ಮಾಡಿರುತ್ತದೆ ಅದು ಪದೇ ಪದೇ ನಾನು ನಾನು ಎಂದು ಸಂಬೋಧಿಸುತ್ತಿರುತ್ತದೆ ತಾನಾಯಿತು ತನ್ನ ಪೂಜೆಯಾಯಿತು ಇದರಲ್ಲಿ ಕಂಡವರನ್ನು ಜಂಗಮ ಚೈತನ್ಯದಿಂದ ತುಂಬಿರುವ ಈ ವಿಶ್ವವನ್ನು ತನ್ನಿಂದ ಬೇರೆಯಾಗಿ ಪರಿಗಣಿಸಲು ಪ್ರಾರಂಭಿಸುತ್ತದೆ ಭವಿ ಎಂಬ ಶಬ್ದವನ್ನು ಪರಿಗಣಿಸಿ ತನ್ನ ಬಿಟ್ಟು ಉಳಿದಿದೆಲ್ಲವೂ ಕೂಡ ಬೇರೆ ಎಂಬ ಭಾವ ಮಸುಕಾಗುತ್ತದೆ ಈ ಎಲ್ಲವನ್ನು ಗ್ರಹಿಸಿದ ಶ್ರೀ ಗುರು ಬಸವಣ್ಣನವರು ಕನ್ನಡಿಯ ನೋಡುವ ಅಣ್ಣಗಳಿರ ನಿತ್ಯ ಲಿಂಗಾರ್ಚನೆಯಲ್ಲಿ ತನ್ನಿಷ್ಟ ಲಿಂಗದಲ್ಲಿ ತನ್ನನ್ನು ತಾನು ವೈಭೀಕರಿಸಿ ದೃಷ್ಟಿಯೋಗ ಶಿವಯೋಗದಲ್ಲಿ ತಲ್ಲೀನತೆಯನ್ನು ಹೊಂದಿರುವ ಅಣ್ಣಂದಿರೆ ಲಿಂಗದಿಂದಾಚೆಯ ವಿಶ್ವಮಯವಾದ ಜಂಗಮವ ನೋಡಿರೆ ಗಮನಿಸಿರೆ ಜಂಗಮದೊಳಗೆ ಲಿಂಗಯ್ಯ ಸದಾ ಸನ್ನಿಹಿತವಾಗಿರುವುದನ್ನು ಗ್ರಹಿಸಿರೆ ಕಾಣಿರೇ ಎಂದು ಒತ್ತಿ ಹೇಳಿರುವುದು ವೇದ್ಯವಾಗುತ್ತದೆ ಅಂದರೆ ತನ್ನಂತೆಯೇ ಜಗವೆಲ್ಲ ಆವರಿಸಿರುವ ಚೈತನ್ಯ ಒಂದೇ ಅಲ್ಲವೇ ಸ್ಥಾವರ ಜಂಗಮ ಒಂದೇ ಸ್ಥಾವರ ದೇಹ ಜಂಗಮ ದೇವ ದೇಹ ಪ್ಲಸ್ ದೇವ ಇಸ್ ಲಿಂಗ ಸಾಕಾರವನ್ನ ಒಳಗೊಂಡಂತಹ ನಿರಾಕಾರ ಚೈತನ್ಯವೇ ಲಿಂಗ ದೇಹ ಸಹಿತವಾದ ಜಂಗಮ ಅನುಭವ ವೇದ್ಯ ದೇಹವಿಲ್ಲದ ಜಂಗಮ ನಿರಾಕಾರ ಶ್ರೀ ಅಕ್ಕ ಮಹಾದೇವಿಯವರ ವಿಶಾಲ ದೃಷ್ಟಿಯನ್ನು ಅವರ ವಚನದಲ್ಲಿ ಕಾಣಬಹುದಾಗಿದೆ ವನವೆಲ್ಲ ನೀನೆ ವನದೊಳಗಣ ದೇವ ತರುವೆಲ್ಲ ನೀನೆ ತರುವಿನೊಳಗಾಡುವ ಖಗ ಮೃಗವೆಲ್ಲ ನೀನೆ ಚನ್ನ ಮಲ್ಲಿಕಾರ್ಜುನ ಸರ್ವಭರಿತನಾಗಿ ಎನಗೇಕೆ ಮುಖಧೋರೆ ವನವೆಲ್ಲ ನೀನೆ ವನದೊಳಗಣ ದೇವ ತರುವೆಲ್ಲ ನೀನೆ ತರುವಿನೊಳಗಾಡುವ ಖಗಮೃಗವೆಲ್ಲ ನೀನೆ ಚನ್ನ ಮಲ್ಲಿಕಾರ್ಜುನ ಸರ್ವಭರಿತನಾಗಿ ಎನಗೇಕೆ ಮುಖದೋರೆ ಸರ್ವಭರಿತರಾಗಿರುವ ದೃಷ್ಟಿಯನ್ನು ಹೊಂದಿದಾಗ ಎಲ್ಲೆಲ್ಲೂ ದೇವನೇ ಸಂಗಮಿಸಿರುವುದು ದೃಗೋಚಾರ ಅನುಭವಕ್ಕೆ ಬಂದಿರುತ್ತದೆ ಇದಕ್ಕೆ ಪರುಷ ದೃಷ್ಟಿಯನ್ನ ಹೊಂದಿರಬೇಕಾಗುತ್ತದೆ ಆಗ ನಿನ್ನಲ್ಲಿ ನನ್ನಲ್ಲಿ ಎಲ್ಲರಲ್ಲಿ ಅವನಲ್ಲದೆ ಅನ್ಯವುಂಟೆ ಇಲ್ಲ ಏಕಮಯ ಸಜ್ಜೀವವಾಗಿರುವುದನ್ನು ಕಾಣಬಹುದಾಗಿದೆ ಎನ್ನವರು ತನ್ನವರು ಎಂಬ ಭೇದ ಭಾವವನ್ನು ತೊರೆದು ಎಲ್ಲವರನ್ನು ತನ್ನವರೇ ಎಂದು ಭಾವಿಸುವ ಕಾಣುವ ಮನೋಭಾವವನ್ನು ಬೆಳೆಸಿಕೊಂಡಾಗ ಮಾತ್ರ ಎಲ್ಲರೂ ನಮ್ಮವರೆಯಾಗಿ ಕಾಣುತ್ತಾರೆ ಆಗುತ್ತಾರೆ ಭೇದ ಭಾವವು ಸಂಕುಚಿತಗೊಳಿಸುತ್ತದೆ ವಿಶ್ವ ವಿಶಾಲ ಭಾವವು ಎಲ್ಲರೊಳಗೆ ಒಂದಾಗುತ್ತದೆ ಎಲ್ಲರೊಳಗು ತಾನು ತನ್ನೊಳಗು ಎಲ್ಲದು ವಿಶ್ವಭರಿತ ಪ್ರಾಣನ ಕಳೆ ಪ್ರಕೃತಿಯಲ್ಲಡಗಿದೆ ಪ್ರಕೃತಿಯ ಕಳೆ ಪ್ರಾಣನಲ್ಲಡಗಿ ಪ್ರಾಣನ ಕಳೆಯ ಪ್ರಕೃತಿಯ ಕಳೆಯ ಲಿಂಗವೆಂದರಿದು ಅಂಗೈಸಿ ಅನುಭವಿಸಬಲ್ಲವರ ಲೆಂಗಿನಾನೆಪ್ಪೆನೈ ರಾಮನಾಥ ಇದು ಜೇಡರ ದಾಸಿಮ್ಮಯ್ಯನವರ ವಚನ ಇಲ್ಲಿ ಪ್ರಕೃತಿ ಎಂದರೆ ಪಂಚಭೂತ ತತ್ವಗಳಿಂದಾದುದು ಪೃಥ್ವಿ ಅಪ್ಪು ತೇಜ ವಾಯು ಆಕಾಶ ಪ್ರಾಣ ಅಂದರೆ ಜೀವ ಚೈತನ್ಯ ಶಕ್ತಿ ಭಾವ ಮನ ಆತ್ಮ ಜ್ಞಾನ ಕೇಂದ್ರ ನಿರಾಕಾರ ಸೃಷ್ಟಿಗೆ ಮೂಲ ಶಿವನ ಅಷ್ಟತನು ನೆಲ ಜಲ ಅನಿಲ ಅನಲ ಬಯಲ ಸೂರ್ಯ ಚಂದ್ರ ಆತ್ಮ ಇವುಗಳಿಂದಾದುದೇ ಪ್ರಕೃತಿಯ ಕ್ರಕಳೆ ಎಲ್ಲವಕ್ಕೂ ಚೈತನ್ಯ ಪ್ರಾಣನ ಕಳೆ ಪ್ರಕೃತಿಯ ಕಳೆ ಮತ್ತು ಪ್ರಾಣನ ಕಳೆ ಲಿಂಗ ದೇವ ಆದಿ ದೃಗ್ಗೋಚರ ಸೃಷ್ಟಿಯಲ್ಲಿರುವ ಜೀವರಾಶಿಗಳು ಸೃಷ್ಟಿಯ ಜೀವದಿಂದೊಡಗೂಡಿದ ಸಸ್ಯರಾಶಿಯ ಫಲ ಪ್ರಸಾದಗಳನ್ನು ಸ್ವೀಕರಿಸಿ ಸಂತೃಪ್ತ ಪಡೆದುಕೊಳ್ಳುತ್ತವೆ ಅದರಂತೆ ಮಾನವರು ಸಹ ಪ್ರಕೃತಿಯ ಫಲ ಪ್ರಸಾದಗಳನ್ನು ಸ್ವೀಕರಿಸಿ ಸಂತೃಪ್ತರಾಗಿದ್ದಾರೆ ಮಾನವರ ಅಂಥ ಶಕ್ತಿ ಚೈತನ್ಯದಿಂದೊಡಗೂಡಬೇಕಾದರೆ ಪ್ರಕೃತಿಯ ಚೈತನ್ಯಯುಕ್ತ ಫಲ ಪ್ರಸಾದದಿಂದಲೇ ಜೀವನ ನಿರ್ವಹಿಸುವುದಾಗಿರುತ್ತದೆ ಅಂದರೆ ಸೂಕ್ಷ್ಮ ದೃಷ್ಟಿಯಲ್ಲಿ ಅವಲೋಕನಗೈದರೆ ಮಾನವ ಹಾಗೂ ಜೀವರಾಶಿಗಳ ಚೈತನ್ಯವು ಪ್ರಕೃತಿ ಪ್ರಸಾದವಾದ ಹಣ್ಣು ಹಂಪಲು ಜೋಳ ರಾಗಿ ಗೋಧಿ ಕಾಳುಕಡಿ ಹಾಲು ಮುಂತಾದವುಗಳಲ್ಲಿ ಸೂಪ್ತವಾಗಿ ಅಡಗಿರುವುದು ಮನಜ್ಞಾನ ಗೋಚರವಾಗುತ್ತದೆ ಅಂದರೆ ಇದರ ಅರ್ಥ ನಮ್ಮೊಳಗಿನ ಚೈತನ್ಯವು ಅವುಗಳಲ್ಲಿ ಪರಿವರ್ತನಾ ರೂಪದಲ್ಲಿದೆ ಎಂಬ ಸತ್ಯವು ತಿಳಿದು ಬರುವುದು ಆ ಪ್ರಸಾದಗಳನ್ನು ನಾವು ಸ್ವೀಕರಿಸಿದಾಗ ಅವೆಲ್ಲ ಪರಿವರ್ತನೆಗೊಂಡು ನಮ್ಮ ಅಸ್ತಿತ್ವ ರೂಪವನ್ನು ಪಡೆದುಕೊಳ್ಳುವುದು ಸತ್ಯವಾಗಿರುತ್ತದೆ ಇದನ್ನೆಲ್ಲ ತಿಳಿದ ಮೇಲೆ ಪ್ರಕೃತಿಗೂ ನಮಗೂ ಅಭೇದವಿರುವುದು ಅನುಭವ ಸಿದ್ಧವಾಗಿರುತ್ತದೆ ಮಾನವ ಚೇತನದಲ್ಲಿ ಮನಜ್ಞಾನ ವಿಕಾಸವಾಗಿ ಅದೇ ತಾನು ತಾನು ಅದೆಲ್ಲ ಆಗಿರುವುದು ಅಂದರೆ ಇಡೀ ವಿಶ್ವದ ತತ್ವದ ಸ್ವರೂಪ ತಾನೇ ಎನ್ನುವುದು ಅನುಭವವಾಗಿ ಸಿದ್ಧಗೊಳ್ಳುತ್ತದೆ ಹೀಗಾಗಿ ಸಮದೃಷ್ಟಿ ಸಮಸ್ಥಿತಿ ಸಾಮರಸ್ಯ ಸಮಾನತೆಯು ವಿಶ್ವ ವಿಶಾಲ ದೃಷ್ಟಿಯಿಂದ ನೋಡಿದಾಗ ದೇವ ಸತ್ಯ ಎಂಬ ಅನುಭವ ಈ ಅನುಭವದಲ್ಲಿ ತಾನೇ ವಿಶ್ವ ತತ್ವ ಸಿದ್ಧಾಂತಗಳ ಪ್ರತಿರೂಪ ಎಂಬ ಅನುಭವ ಮೈಗೂಡುವುದಲ್ಲವೇ ಇಂತಹ ಅನುಭಾವಿಗಳ ಲಿಂಗ ಸ್ವರೂಪಿಗಳ ಪರಿಜ್ಞಾನ ಉಳ್ಳವರುಗಳ ಪಾರಿಚಾರಕನಾಗಿರುತ್ತಾನೆ ಎಂಬುದು ನಿಜ ಶರಣರ ಹಾಗೂ ದಾಸಿಮಯ್ಯನವರ ಅಭಿಧಾನವಾಗಿದೆ ಇದೇ ಸಮದೃಷ್ಟಿಯ ಪ್ರತೀಕವಾಗಿದೆ ಇದೆಲ್ಲದರ ಸಾರ ಸ್ಥಾವರ ಜಂಗಮ ಒಂದೇ ಎಂಬುದು ಅಂತರಂಗದಲ್ಲಿ ಅರಿವಾದಡೇನಯ್ಯ ಬಹಿರಂಗದಲ್ಲಿ ಕ್ರಿಯೆ ಇಲ್ಲ ತನ್ನಕ್ಕ ದೇಹವಿಲ್ಲದಿರ್ತಡೆ ಪ್ರಾಣಾಕಾಶ್ರಯವುಂಟೆ ಕನ್ನಡಿ ಇಲ್ಲದಿರೆ ತನ್ನ ಮುಖವ ಕಾಣಬಹುದೇ ಸಾಕಾರ ನಿರಾಕಾರ ಏಕೋ ದೇವ ಕೂಡಲ ಚನ್ನ ಸಂಗಮ ದೇವ ಅಂತರಂಗದಲ್ಲಿ ಅರಿವಾದಡೇನಯ್ಯ ಬಹಿರಂಗದಲ್ಲಿ ಕ್ರಿಯಿಲ್ಲದನ್ನಕ್ಕ ದೇಹವಿಲ್ಲದಿರ್ತಡೆ ಪ್ರಾಣಾಕಾಶ್ರಯವುಂಟೆ ಕನ್ನಡಿ ಇಲ್ಲದಿರೆ ತನ್ನ ಮುಖವ ಕಾಣಬಹುದೇ ಸಾಕಾರ ನಿರಾಕಾರ ಏಕೋ ದೇವ ಕೂಡಲ ಚನ್ನ ಸಂಗಮ ದೇವ ಇದು ಚಿನ್ಮಯ ಜ್ಞಾನಿ ಚನ್ನ ಬಸವಣ್ಣನವರ ವಚನ ಸಾಕಾರ ನಿರಾಕಾರ ಏಕೂದೆ ಈ ವಿಶ್ವ ವಿಶ್ವ ಸೃಷ್ಟಿ ನೈಸರ್ಗಿಕತೆ ಎಲ್ಲವೂ ಸಾಕಾರ ರೂಪದಲ್ಲಿ ವ್ಯಕ್ತವಾಗುತ್ತಿರುವುದು ಸತ್ಯದ ಅನುಭವ ಈ ನಿಸರ್ಗದಲ್ಲಿ ಸಸ್ಯ ಹಾಗೂ ಸಕಲ ಜೀವ ಚೈತನ್ಯಗಳನ್ನ ಒಳಗೊಂಡಂತಹ ಜೀವ ಸಂಕುಲವಾಗಿದೆ ಈ ಎಲ್ಲವೂ ಚಲನಶೀಲತೆಯನ್ನ ಹೊಂದಿದೆ ಕಾಂತಿ ಕಳಾಯುಕ್ತವಾಗಿದೆ ಅಂದರೆ ಸಾಕಾರವಾಗಿ ಗೋಚರಿಸತಕ್ಕಂತಹ ಪ್ರತಿ ವಸ್ತುವಿನಲ್ಲಿ ಅಗೋಚರವಾದ ಒಂದು ಶಕ್ತಿ ಚೈತನ್ಯದಾಯಕವಾಗಿದೆ ಒಂದು ಸಾಕಾರ ಇನ್ನೊಂದು ನಿರಾಕಾರ ಇವೆರಡರ ಸಂಯೋಜನೆಯ ಕಳಾಯುಕ್ತವಾದ ವ್ಯಕ್ತ ವ್ಯಕ್ತಿ ವ್ಯಕ್ತಿತ್ವಕ್ಕೆ ಎಡೆ ಮಾಡಿಕೊಟ್ಟಿದೆ ಈ ಎರಡು ಒಂದನ್ನೊಂದು ಬೇರೆ ಬೇರೆಯಾದರೆ ಅದೇ ಸಾಕಾರ ನಿರಾಕಾರ ಅಗಲಿಸಿದ ಸಾಕಾರವು ಸ್ಥಾವರವಾಗುತ್ತದೆ ನಿರಾಕಾರವು ಬಯಲುಗೊಳ್ಳುತ್ತದೆ ಇವೆರಡರ ಸಂಬಂಧವೇ ಲಿಂಗ ಎಂಬ ನಾಮಾಂಕಿತವನ್ನ ಹೊಂದಿದೆ ಅದೇ ಸಾಕಾರ ನಿರಾಕಾರ ಏಕೋದೇವ ಸರ್ವಾಂತರ್ಯಾಮಿಯಾಗಿದೆ ಹುಡುಕುವುದಲ್ಲ ತಡಕುವುದಲ್ಲ ಅನುಭವಿಸುವುದು ಆಸ್ಪಾದಿಸುವುದು ಅಂತರಂಗದಲ್ಲಿ ಅರಿವಾದಡೆನಯ್ಯ ಬಹಿರಂಗದಲ್ಲಿ ಕ್ರಿಯೆಯಿಲ್ಲದನ್ನಕ್ಕ ಈ ಎಲ್ಲ ವಿಚಾರಗಳನ್ನು ತಿಳಿದಿದ್ದರೂ ಅನುಭವಕ್ಕೆ ತೆಗೆದುಕೊಂಡು ಆಚರಿಸಿ ಅನುಭವಿಸದಿದ್ದರೆ ಫಲರಹಿತವಾದ ವೃಕ್ಷ ಬೆಳೆಸಿದ ಹಾಗೆ ಹಯನವಿಲ್ಲದ ಹಸುವನ್ನು ಸಾಕಿದ ಹಾಗೆ ವ್ಯರ್ಥ ಬದುಕಾಗುತ್ತದೆ ಅಂತರಂಗ ಬಹಿರಂಗ ಒಂದಾದಾಗ ಕ್ರಿಯಾಶೀಲವಾಗಿ ಅನುಭವ ಪೂರ್ಣವಾಗುತ್ತದೆ ಇದಕ್ಕೆ ದೃಷ್ಟಾಂತವಾಗಿ ದೇಹವಿಲ್ಲದಿರ್ತಡೆ ಪ್ರಾಣಾಕಾಶ್ರಯವುಂಟೆ ಕನ್ನಡಿ ಇಲ್ಲದಿದ್ದರೆ ತನ್ನ ಮುಖವ ಕಾಣಬಹುದೇ ಎಂಬ ಅನುಭವವನ್ನು ತಿಳಿಸಿದ್ದಾರೆ ನಿರಾಕಾರವಾದ ಪ್ರಾಣ ಚೈತನ್ಯವನ್ನು ಕಾಣಲು ಸಾಕಾರ ದೇಹ ಅವಶ್ಯಕ ಹಾಗೆ ತನ್ನ ಮುಖವನ್ನು ತಾನೇ ಕಾಣಬೇಕಾದರೆ ಸಾಕಾರ ಕನ್ನಡಿ ಅವಶ್ಯವಾಗಿರಬೇಕಾಗುತ್ತದೆ ಆದ್ದರಿಂದ ಸಾಕಾರಕ್ಕೂ ನಿರಾಕಾರಕ್ಕೂ ತಾತ್ವಿಕತೆ ಇರುವುದರಿಂದ ಎರಡಕ್ಕೂ ಮೌಲ್ಯ ಉಂಟಾಗಿದೆ ದೇವನನ್ನು ಒಲಿಸಲು ಬಂದ ಕಾಯವಿದ ಕೆಡಿಸಲಾಗದು ಪ್ರಸಾದ ಕಾಯವಿದ ಕೆಡಿಸಲಾಗದು ಕಾಯಕ್ಕೆ ದೇವ ಸಂಬಂಧವಾಗಿ ಕೈಲಾಸವಾಗಬೇಕು ದೇಹ ದೇವಾಲಯವಾಗಬೇಕು ಸಕಲ ಸಂಪತ್ತು ಷಡ್ರಸಾನುಭವ ಕಾಯಕ ಕಾರ್ಯ ಎಲ್ಲಕ್ಕೂ ಅನುಭವ ಮೂಲವಾದ ಕಾಯವನ್ನು ಶುದ್ಧವಾಗಿರಿಸಿಕೊಳ್ಳುವುದು ಉಚಿತವಾಗಿರುತ್ತದೆ ದೇಹ ದೇವಾಲಯವಾದ ಅನುಭವವನ್ನು ಅರಿವಿಲ್ಲದವರಿಗೆ ಅರುಹಿಸಿದಾಗ ಅರುಹು ಕೊಟ್ಟವರ ಜೀವನ ಸಾರ್ಥಕಗೊಳ್ಳುತ್ತದೆ ಅರುಹಿದವರು ಅರಿವುಳ್ಳ ಗುರುವಾಗುತ್ತಾರೆ ಈ ತತ್ವ ಪರಿಪೂರ್ಣಕ್ಕೆ ಅನುಭವಕ್ಕೆ ಬರಲು ಅಷ್ಟಾವರಣ ಅರಿವು ಪಂಚಾಚಾರದ ಆಚರಣೆ ಷಟುಸ್ಥಲದ ಅನುಭವ ಪಡೆದಾಗ ಕಾಯ ಕೈಲಾಸ ಮಾನವ ಮಹಾದೇವನಾಗಿ ಪರಿವರ್ತನೆಯಾಗುತ್ತದೆ